ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳಿದು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಏನು ಅಂತ ನೋಡೋದಾದರೆ, ಇಲ್ಲಿ ಪ್ರತಿ ತಿಂಗಳು ಉಚಿತವಾಗಿ 3,000 ರೂಪಾಯಿ ಸಿಗುವಂಥ ಒಂದು ಹೊಸ ಯೋಜನೆಯನ್ನು ಕೇಂದ್ರ ಸರ್ಕಾರದಿಂದ ಜಾರಿ ಮಾಡಿದ್ದಾರೆ. ಇಲ್ಲಿ ಇಂಥವರೇ ಅಪ್ಲಿಕೇಶನ್ ಸಲ್ಲಿಸಬೇಕು ಅಂತ ಕೂಡ ಇಲ್ಲ, ಯಾರು ಬೇಕಿದ್ರು ಕೂಡ ಅಪ್ಲಿಕೇಶನ್ನ ಸಲ್ಲಿಸ್ಬೋದು. ಇಲ್ಲಿ ಮಹಿಳೆಯರಾಗಿರಲಿ ಪುರುಷರಾಗಿರಲಿ, ಜೊತೆಗೆ 18 ವರ್ಷ ಮೇಲ್ಪಟ್ಟ ಎಲ್ಲರೂ ಕೂಡ ಈ ಯೋಜನೆಗೆ ಅಪ್ಲಿಕೇಶನ್ ಹಾಕಿ ಎಲ್ಲರೂ ಕೂಡ ಉಚಿತವಾಗಿ 3,000 ರೂಪಾಯಿ ಹಣನ ಪಡ್ಕೋಬೋದು. ಇವಾಗ ಏನು ಗೃಹಲಕ್ಷ್ಮಿ ಯೋಜನೆ 2,000 ಬರ್ತಾ ಇದೆ, ಅದರಿಂದ ಎಷ್ಟೋ ಜನಕ್ಕೆ ತುಂಬಾ ಹೆಲ್ಪ್ ಆಗ್ತಾ ಇದೆ. ಅದ್ರ ಜೊತೆಗೆ ಈ 3,000 ಕೂಡ ಬಂತು ಅಂದರೆ ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ. ಒಂದು 5,000 ನಿಮಗೆ ಒಂದು ತಿಂಗಳ ಪೂರ್ತಿ ಜೀವನ ಮಾಡೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ, ತುಂಬ ಯೂಸ್ ಆಗುತ್ತೆ ಅಂತಲೇ ಹೇಳ್ಬೋದು. ಹಾಗಾದರೆ ಅದು ಯಾವ ಯೋಜನೆ ಆಗಿದೆ, ಅದು ಹೇಗೆ ಅಪ್ಲಿಕೇಶನ್ ಸಲ್ಲಿಸೋದು, ಅಪ್ಲಿಕೇಶನ್ ಸಲ್ಲಿಸೋದು ಕೊನೆ ದಿನಾಂಕ ಏನಾದರೂ ಇದೆಯಾ, ಯಾವಾಗ ಲಾಸ್ಟ್ ಡೇಟ್ ಇದೆ, ಎಲ್ಲಾನು ಕೂಡ ಕಂಪ್ಲೀಟಾಗಿ ತಿಳ್ಕೊಳ್ಳೋಣ. ವಿಡಿಯೋನ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ. ಹಾಗೆ ನೀವೇನಾದರೂ ಫಸ್ಟ್ ಟೈಮ್ ನಾನು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ, ನಿಮ್ಗಳ ಸಪೋರ್ಟು ತುಂಬಾ ಇಂಪಾರ್ಟೆಂಟು. ಸೊ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಹಾಗೆ ವಿಡಿಯೋ ನೋಡ್ತಿರೋರಿಂತ ಎಲ್ಲರೂ ಕೂಡ ಪ್ಲೀಸ್ ಲೈಕ್ ಮಾಡಿ, ಯಾರು ಕೂಡ ಲೈಕ್ ಮಾಡೋದಿಲ್ಲ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ, ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈ ಪ್ರತಿ ತಿಂಗಳು ಉಚಿತವಾಗಿ 3,000 ರೂಪಾಯಿ ಸಿಗುವಂಥ ಒಂದು ಯೋಜನೆನ ಕೇಂದ್ರ ಸರ್ಕಾರದಿಂದ ಮಾಡಿದ್ದಾರೆ, ರಾಜ್ಯ ಸರ್ಕಾರ ಅಲ್ಲ, ಕೇಂದ್ರ ಸರ್ಕಾರದಿಂದ ಮಾಡಿದ್ದಾರೆ. ಇಲ್ಲಿ ಇಂಥವರೇ ಅಪ್ಲಿಕೇಶನ್ ಸಲ್ಲಿಸಬೇಕಂತ ಏನಿಲ್ಲ, ಯಾರು ಬೇಕಿದ್ರೂ ಕೂಡ ಅಪ್ಲಿಕೇಶನ್ನ ಸಲ್ಲಿಸ್ಬೋದು. ಈ ಮಹಿಳೆಯರಾಗಿರಲಿ ಪುರುಷರಾಗಿರಲಿ, ಜೊತೆಗೆ ಇಲ್ಲಿ 18 ವರ್ಷ ಮೇಲ್ಪಟ್ಟ ಎಲ್ಲರೂ ಕೂಡ ಅಪ್ಲಿಕೇಶನ್ ಹಾಕ್ಬೋದು. ಅದರಲ್ಲಿ ಒಬ್ಬರು ಮಾತ್ರ ಅಪ್ಲಿಕೇಶನ್ ಹಾಕೋಕ್ಕಾಗಲ್ಲ. ಏ ಯಾರು ಅಂತಂದರೆ ಗೌರ್ಮೆಂಟ್ ಜಾಬಲ್ಲಿ ಯಾರು ಇರ್ತಾರೆ ಅವರು ಮಾತ್ರ ಇಲ್ಲಿ ಅಪ್ಲಿಕೇಶನ್ ಹಾಕೋದಕ್ಕಾಗಲ್ಲ. ಇವಾಗ ಗೃಹಲಕ್ಷ್ಮಿ ಯೋಜನೆ ಹಣನೂ ಅಷ್ಟೇ ಅಲ್ವಾ, ಈ ಗೌರ್ಮೆಂಟ್ ಅಫಿಷಿಯಲ್ಸ್ಗೆ ಯಾರಿಗೂ ಕೂಡ ಕೊಡ್ತಾ ಇಲ್ಲ. ಸೊ ಇದು ಕೂಡ ಅದೇ ರೀತಿ ಗೌರ್ಮೆಂಟ್ ಕೆಲಸದಲ್ಲಿ ಯಾರೆಲ್ಲ ಇರ್ತಾರೆ ಅವರು ಕೂಡ ಅಪ್ಲೈನ ಮಾಡೋದಕ್ಕಾಗಲ್ಲ, ಅವ್ರಿಗೂ ಕೂಡ ಸಿಗೋದಿಲ್ಲ. ಯಾಕಂದರೆ ಅವರಿಗೆ ಪೆನ್ಷನ್ ಬರ್ತಾ ಇರುತ್ತಲ್ವ, ಸೊ ಹಂಗಾಗಿ ಅವ್ರನ್ನ ಅವರಿಗೆಲ್ಲ ಕೊಡೋದಿಲ್ಲ ಇದು. ಇನ್ನು ಉಳಿದಂಥ ಎಲ್ಲರೂ ಕೂಡ ಅಪ್ಲೈನ ಮಾಡ್ಬೋದು, ಎಲ್ಲರೂ ಕೂಡ ಉಚಿತವಾಗಿ ಪ್ರತಿ ತಿಂಗಳು 3,000 ರೂಪಾಯಿ ಹಣನ ಪಡಿಬೋದು. ಇದನ್ನು ನೀವು ಎಲ್ಲಿ ಅಪ್ಲಿಕೇಶನ್ ಹಾಕ್ಬೇಕಂತಂದರೆ, ಬೆಂಗಳೂರನ್ನು, ಕರ್ನಾಟಕವನ್ನು, ಗ್ರಾಮವನ್ನು, ಬಾಪೂಜಿ ಸೇವಾ ಕೇಂದ್ರಗಳಲ್ಲಿ ನೀವು ಅಪ್ಲಿಕೇಶನ್ನ ಹಾಕ್ಬೋದಾಗಿರುತ್ತೆ. ಎಲ್ಲರೂ 18 ವರ್ಷ ಮೇಲ್ಪಟ್ಟವ್ರು ಎಲ್ಲರೂ ಹಾಕ್ಬೋದು. ಅದೇ ಇಲ್ಲಿ ನೀವು 18 ವರ್ಷಕ್ಕೆ ಹಾಕ್ತಿದ್ರೆ ಅಂತಂದರೆ ನೀವು ನಿಮಗೆ 60 ವರ್ಷ ಆದಮೇಲೆ ಪ್ರತಿ ತಿಂಗಳು 3,000 ರೂಪಾಯಿ ಬರ್ತಾ ಹೋಗುತ್ತೆ. ನೀವು ಅಪ್ಲಿಕೇಶನ್ ಹಾಕಿದ ತಕ್ಷಣವೇ ನಿಮಗೆ ಸಿಗೋದಿಲ್ಲ. 60 ವರ್ಷ ಮೇಲ್ಪಟ್ಟ ಎಲ್ಲರಿಗೂ ಕೂಡ ಪ್ರತಿ ತಿಂಗಳು 3,000 ರೂಪಾಯಿ ಸಿಗ್ತಾ ಹೋಗುತ್ತೆ. ಇಲ್ಲಿ ನೀವು ಫಸ್ಟು ನೀವು ಸ್ವಲ್ಪ ಇನ್ವೆಸ್ಟ್ ಮಾಡಬೇಕಾಗುತ್ತೆ. ಅಂತಂದರೆ ನೀವು ಪ್ರತಿ ತಿಂಗಳು 100 ರೂಪಾಯಿ, 150 ರೂಪಾಯಿ ಈ ರೀತಿ ಹಣ ಕಟ್ಕೋತಾ ಹೋಗಬೇಕಾಗುತ್ತೆ. ಇವಾಗ ನಿಮಗೆ 18 ವರ್ಷ ಇದೆ ಅಂತ ಅಂದ್ಕೊಳ್ಳಿ, ನೀವು ಪ್ರತಿ ತಿಂಗಳು ಒಂದು 70-80 ಇಷ್ಟು ನಿಮ್ಮ ಅಕೌಂಟಲ್ಲಿ ಕಟ್ಟಾಗ್ತಾ ಹೋಗುತ್ತಾ, ಅದು ನೀವೇನು ಹೋಗಿ ಕಟ್ಟೋದೇನಿರಲ್ಲ. ಇವಾಗ ಅಪ್ಲಿಕೇಶನ್ ಹಾಕ್ತಿರಲ್ವ, ಆ ರೀತಿ ಹೋಗಿ ಏನು ಕಟ್ಟೋದಿರಲ್ಲ. ನೀವು ಈ ಒಂದು ಯೋಜನೆಗೆ ಅಪ್ಲಿಕೇಶನ್ ಹಾಕಿದ್ದೀರಾ ಅಂತಂದರೆ ನಿಮ್ಮ ಅಕೌಂಟಲ್ಲಿ ತಿಂಗಳ ನೀವು ಬ್ಯಾಲೆನ್ಸ್ ಮೇಂಟೈನ್ ಮಾಡಿದರೆ ಸಾಕು, ಜಸ್ಟ್ 100 ರೂಪಾಯಿ ಒಳಗಡೆ ಇರುತ್ತೆ. ಇವಾಗ ತುಂಬ ಜಾಸ್ತಿ ಏನಿರಲ್ಲ. ಇವಾಗ ತಿಂಗಳು 100 ರೂಪಾಯಿ ಅಂತಂದರೆ ಎಲ್ಲೋ ತಿಂದು ಏನೋ ಕಳಿತೀವಿ, ಅಥವಾ ಏನಾದರೂ ಒಂದು ಪರ್ಚೇಸ್ ಮಾಡ್ತೀವಿ, ಅಥವಾ ದುಡ್ಡೇ ಕಳ್ಕೊತೀವಿ, ಎಲ್ಲೋ ಕಳಿತೀವಿ. ಸೊ ಈ ರೀತಿ ಸೇವ್ ಮಾಡೋದ್ರಿಂದ ನಿಮಗೆ ಫ್ಯೂಚರಲ್ಲಿ ತುಂಬಾ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು. ಇವಾಗ ಒಂದು 40 ವರ್ಷ ಇರೋರು ಏನಾದರೂ ಈ ಯೋಜನೆಗೆ ಅಪ್ಲೈ ಮಾಡ್ತೀರಾ ಅಂತ ಅಂದ್ಕೊಳ್ಳಿ, 40 ವರ್ಷ ಇರೋರು ಏನಾದರೂ ಅಪ್ಲೈ ಮಾಡಿದರೆ ಪ್ರತಿ ತಿಂಗಳು ನೀವು 150 ರೂಪಾಯಿನ ಕಟ್ಟಬೇಕಾಗುತ್ತೆ. 150 ರೂಪಾಯಿ ಕಟ್ಟಿದ್ದೀರಾ ಅಂತಂದರೆ ನಿಮಗೆ 60 ವರ್ಷ ಆಗೋರು ನೀವು ಕಟ್ಟಬೇಕಾಗುತ್ತೆ. ಅಷ್ಟು ಕಟ್ಟಿದರೆ ನೀವು ನಿಮಗೆ 60 ವರ್ಷ ಆದಮೇಲೆ ಪ್ರತಿ ತಿಂಗಳು 3,000 ರೂಪಾಯಿ ಬರ್ತಾ ಹೋಗುತ್ತೆ. ಜೊತೆಗೆ ಇಲ್ಲಿ ನಾಮಿನಿ ಫೆಸಿಲಿಟೀಸು ಕೂಡ ಇರುತ್ತೆ. ಇವಾಗ ಏನಾದರೂ ಗಂಡ ಹೆಂಡತಿ ಇಬ್ಬರು ಕೂಡ ಮಾಡಿಸಿರ್ತೀರಾ ಅಂತ ಅಂದ್ಕೊಳ್ಳಿ, ಇವಾಗ ಗಂಡ ಮಾಡಿಸಿರ್ತಾರೆ, ಹೆಂಡತಿನ ನಾಮಿನಿ ಕೊಟ್ಟಿರ್ತಾರೆ. ಇನ್ ಕೇಸ್ ಗಂಡ ಏನಾದರೂ ಎಕ್ಸ್ಪೈರ್ ಆಯಿತು ಅಂತಂದರೆ ಅದ್ರ 3,000ದಲ್ಲಿ 1,500 ರೂಪಾಯಿ ಪ್ರತಿ ತಿಂಗಳು ನಿಮ್ಮ ಹೆಂಡತಿಗೆ ಬರ್ತಾ ಹೋಗುತ್ತೆ. ಸೊ ಹಾಗಾಗಿದ್ರಲ್ಲಿ ನಾಮಿನಿ ಫೆಸಿಲಿಟೀಸು ಕೂಡ ಇರುತ್ತೆ. ನೀವು ಯಾರು ನಾಮಿನಿ ಕೊಟ್ಟಿರ್ತೀರಾ, ನೀವು ಏನಾದರೂ ಎಕ್ಸ್ಪೈರ್ ಆಗ್ತೀರಾ ಅಂತಂದರೆ ಅವರು ಬದುಕಿರೋವ್ರಿಗೂ ನಿಮ್ದ್ರಲ್ಲಿ ಅರ್ಧ ದುಡ್ಡು ಅವ್ರಿಗೆ ಕೊಡ್ತಾ ಹೋಗ್ತಾರೆ. ಇವಾಗ ಈ 2,000 ರೂಪಾಯಿ ಏನು ಕೊಡ್ತಾ ಇದ್ದಾರೆ ಗೃಹಲಕ್ಷ್ಮಿ ಅಣ್ಣ, ಅದರಿಂದ ಎಷ್ಟೋ ಕುಟುಂಬಗಳಿಗೆ ತುಂಬಾ ಹೆಲ್ಪ್ ಆಗ್ತಿದೆ ಅಂತ ಹೇಳ್ಬೋದು. ಎಷ್ಟೋ ಬಡ ಕುಟುಂಬಗಳು ಈ 2,000ರಿಂದನೇ ಜೀವನ ನಡೆಸ್ತಾ ಇದ್ದಾರೆ. ಸೊ ಈ 3,000 ಬಂತು ಅಂತಂದರೆ ನಿಮಗೆ ವಯಸ್ಸಾದ ಕಾಲದಲ್ಲಿ 3,000 ಅಂತಂದರೆ ತುಂಬ ದೊಡ್ಡ ಅಮೌಂಟ್ ಅಂತಲೇ ಹೇಳ್ಬೋದು. ಅವಾಗ ತುಂಬಾ ಹೆಲ್ಪ್ ಆಗುತ್ತೆ. ಇವಾಗ ಪ್ರತಿ ತಿಂಗಳು ಜೀವನ ನಡೆಸೋದಕ್ಕೂ ಅಥವಾ ನಿಮ್ಮ ಮೆಡಿಷನ್ ವಯಸ್ಸಾದಮೇಲೆ ಕಾಯಿಲೆಗಳು 108 ಇದ್ದೇ ಇರುತ್ತೆ. ಸೊ ಆವಾಗ ಮೆಡಿಷನ್ ತೊಗೊಳ್ಳೋದಕ್ಕೆ ಏನಕ್ಕಾದರೂ ತುಂಬಾ ಹೆಲ್ಪ್ ಆಗುತ್ತಲ್ವಾ. ಇವಾಗಲಿಂದನೇ ನೀವು ಸೇವಿಂಗ್ಸ್ ಮಾಡ್ತಾ ಹೋದರೆ ಮುಂದೆ ಫ್ಯೂಚರಲ್ಲಿ ನಿಮಗೇ ಹೆಲ್ಪ್ ಆಗ್ಬೋದು. ಇವಾಗ 150 ರೂಪಾಯಿ ಅಂತಂದರೆ ಎಲ್ಲೋ ಕಳಿತೀವಿ. ಸೊ ಈ ರೀತಿ ಸೇವಿಂಗ್ಸ್ ಮಾಡ್ತಾ ಹೋದರೆ ತುಂಬಾ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು. ಇದು ಇನ್ನು ಲೇಬರ್ ಕಾರ್ಡ್ ಬೇರೆ, ಇದು ಈ ಶ್ರಮ್ ಕಾರ್ಡ್ ಬೇರೆ. ಲೇಬರ್ ಕಾರ್ಡಲ್ಲಿ ಯಾವುದೇ ರೀತಿ ಹಣ ಕಟ್ಟೋ ಆಗಿರಲ್ಲ, ಅಲ್ಲಿ ಕಟ್ಟಡ ಕಾರ್ಮಿಕರಿಗೆ ಮಾತ್ರನೇ ಕೊಡೋದು, ಅದು ಲೇಬರ್ ಕಾರ್ಡು. ಬಟ್ ಆದರೆ ಈ ಶ್ರಮ್ ಕಾರ್ಡು ಯಾರು ಬೇಕಾದರೂ ಅಪ್ಲೈನ ಮಾಡ್ಬೋದು. ಗೌರ್ಮೆಂಟ್ ಜಾಬಲ್ಲಿ ಇರೋರೊಬ್ಬರು ಬಿಟ್ಟು ಇನ್ನು ಮಿಕ್ಕಿದವ್ರು ಯಾರು ಬೇಕಿದ್ರು ಕೂಡ ಅಪ್ಲೈನ ಮಾಡ್ಬೋದು. ಪ್ರತಿ ತಿಂಗಳು 3,000 ರೂಪಾಯಿನ ಉಚಿತವಾಗಿ ಪಡ್ಕೋಬೋದು.
ಜೊತೆಗೆ ಇದರಲ್ಲಿ ಬೇರೆ ಬೇರೆ ಫೆಸಿಲಿಟೀಸು ಕೂಡ ಇದೆ. ನಿಮಗೆ ಅದ್ರ ಬಗ್ಗೆ ಏನಾದರೂ ಹೆಚ್ಚಿನ ಡೀಟೇಲ್ಸ್ ಏನಾದರೂ ಬೇಕು ಅಂದರೆ ನನಗೆ ಕಮೆಂಟ್ ಹಾಕಿ ನಾನು ಅದರ ಕಂಪ್ಲೀಟ್ ಡೀಟೇಲ್ಸ್ನ ನಾನು ತಿಳಿಸ್ಕೊಡ್ತೀನಿ. ಸದ್ಯಕ್ಕೆ ಇವಾಗ ಯಾರೆಲ್ಲ ಇದ್ದೀರಾ, ಮುಂದೆ ಫ್ಯೂಚರ್ ನೋಡಬೇಕಲ್ವಾ, ಇವಾಗಿನ ಜನ್ರೇಷನಲ್ಲಿ ಮುಂದೆ ಫ್ಯೂಚರು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹಾಗಾಗಿ ಒಂದು 18 ವರ್ಷ ಇರೋರು ಮಾಡೋಕ್ಕಾಗಲಿಲ್ಲ ಅಂತಂದ್ರೆ ಒಂದು 30 ವರ್ಷದ ಮೇಲ್ಪಟ್ಟವರು, ನಿಮ್ಗೆ ಯಾವುದೇ ರೀತಿ ಕೆಲಸ ಇಲ್ಲ ಅಂದರೆ ಗೌರ್ಮೆಂಟ್ ಜಾಬ್ ಇಲ್ಲ ಅನ್ನೋರು, ಅಥವಾ ಮುಂದೆ ನಮ್ಮ ಲೈಫಿಗೆ ಏನಾದರೂ ಸೆಕ್ಯೂರ್ ಬೇಕು ಅಂತಂದರೆ ಈ ರೀತಿ ಸೇವಿಂಗ್ಸ್ನ ನೀವು ಮಾಡ್ಕೋಬೋದು, ತುಂಬಾ ಹೆಲ್ಪ್ ಆಗುತ್ತೆ ಮುಂದೆ ಫ್ಯೂಚರಲ್ಲಿ ಅಂತ. ಈ ಯೋಜನೆ ಕೇಂದ್ರ ಸರ್ಕಾರದಿಂದ ಮಾಡಿರೋದು, ಇದು ರಾಜ್ಯ ಸರ್ಕಾರದ್ದಲ್ಲ. ಈ ರಾಜ್ಯ ಸರ್ಕಾರದಲ್ಲಿ ಇವಾಗ ನೋಡಿದ್ದೀರಾ, ಅಂದರೆ ಮಹಿಳೆಯರಿಗೆ ಉಚಿತ 2000 ಈ ರೀತಿ ಯೋಜನೆಗಳಿದೆ, ಬಟ್ ಇದು ಕೇಂದ್ರ ಸರ್ಕಾರದಿಂದ ಮಾಡಿರೋದಲ್ವಾ, ಇದು ತುಂಬಾ ಚೆನ್ನಾಗಿದೆ ಬೆನಿಫಿಟ್ಟು ಅಂತಲೇ ಹೇಳ್ಬೋದು. ವಿಡಿಯೋನ ಯಾರೆಲ್ಲ ನೋಡ್ತಾ ಇದ್ದೀರಾ ಆದಷ್ಟು ಶೇರ್ ಮಾಡಿ, ಅಂದರೆ ಎಲ್ಲರಿಗೂ ಗೊತ್ತಾಗಲಿ, ಎಲ್ಲರೂ ಕೂಡ ಮುಂದೆ ಫ್ಯೂಚರಲ್ಲಿ ಸೇವಿಂಗ್ಸ್ನ ಮಾಡಿಕೊಂಡ್ರೆ ಮುಂದೆ ಅವರಿಗೇ ಹೆಲ್ಪ್ ಆಗುತ್ತೆ. ಸೊ ಹಾಗಾಗಿ ಇದ್ರ ಬಗ್ಗೆ ಏನೇ ಡೀಟೇಲ್ಸ್ ಬೇಕಿದ್ರು ಪ್ಲೀಸ್ ಕಮೆಂಟ್ ಮಾಡಿ, ನಾನು ಇನ್ನು ಬೇಕಾದರೆ ಹೆಚ್ಚಿನ ಮಾಹಿತಿನ ನಾನು ತಿಳಿಸ್ಕೊಡ್ತೀನಿ. ಇದ್ರ ಬಗ್ಗೆ ಇನ್ನೊಂದು ಸ್ವಲ್ಪ ತಿಳ್ಕೊಂಡು ಬೇಕಿದ್ರೆ ಇನ್ನೂ ಕೂಡ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ನಿಮ್ಗೆ ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ. ನಿಮ್ಗಳ ಸಪೋರ್ಟು ತುಂಬಾ ಇಂಪಾರ್ಟೆಂಟು, ಸೊ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.